ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೋಗನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವತ್ತು ಹೀರೆಕಾಯಿ ಹೊಲದಲ್ಲಿದ್ದೀನಿ. ತುಂಬ ನ್ಯಾಚುರಲ್ಲಾಗಿ ಹೀರೆಕಾಯಿನ ಹಾಗೆ ಬಳ್ಳಿಯಿಂದ ಕಿತ್ಬಿಟ್ಟು ನಂತರ ಅದ್ರದ ಏನೋ ಒಂದು ಪಲ್ಯನೋ ಸಾಂಬಾರೋ ಏನೋ ಮಾಡ್ಕೊಂಡು ತಿನ್ನೋಣ ಅಂತ ಹೀರೆಕಾಯಿ ಹೊಲಕ್ಕೆ ಬಂದಿದ್ದೀನಿ. ಇದು ನಾವು ನೆಟ್ಟಿದ್ದಲ್ಲ, ನಮ್ಮ ಪಕ್ಕದ ಹೊಲದಲ್ಲಿ ಆಗಿರೋದು. ಸೊ ಇದಕ್ಕೆ ಸ್ವಲ್ಪ ಹುಳ ಅದು ಇದು ಅಂತ ತಾಗಿದೆ ಅಂತ ಅನಿಸುತ್ತೆ. ಒಂದ್ಸಲ ಕುಯ್ದರು. ಇವಾಗ ನಾನು ಇದನ್ನು ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಫ್ರೆಶ್ಶಾಗಿ ಗಿಡದೆಲ್ಲ ಇದೆ. ಹಾಗೆ ಕಿತ್ಬಿಟ್ಟು ನಂತರ ಇದನ್ನು ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಣ ಅಂತ ಬಂದಿದ್ದೀನಿ ನಾನು. ಇದ್ರ ಜೊತೆಗೆ ಬೀನ್ಸ್ ಹೊಲ ಕೂಡ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಿಮಗೆ ಈ ಹೊಲ ತೋರಿಸಿದ್ದೆ, ಬಟ್ ಕಾಯಿಯೆಲ್ಲ ಚಿಕ್ಕ ಚಿಕ್ಕದಿದ್ದು, ಇವಾಗ ಹೂವು ತುಂಬಾ ಆಗಿದೆ. ಅದ್ರ ಜೊತೆಗೆ ಶುಂಠಿ ಹೊಲ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಬೀನ್ಸ್ ಹೊಲ ಕೂಡ ಹೋಗ್ಬರೋಣ ಒಂದ್ಸಲ, ಯಾವ ಥರ ಆಗಿದೆ ಏನು ಅಂತ ಸುತ್ತಾಡ್ಕೊಂಡು ಬರೋಣ ಅಂತ ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನಾನು ಒಂದೊಂದೇ. ಸೊ ಕಾಣಿಸ್ಬೋದು ಇವಾಗ ಒಂದು ಸೈಡಲ್ಲಿ ಹೋಗ್ತಾ ಇದ್ದೀನಿ, ಕಳೆಗಳು ತುಂಬಾ ಹುಟ್ಕೊಂಡಿದೆ. ಇದು ಆ್ಯಕ್ಚುಲಿ ಬೆಳೆದಿದೆಯಾ ಅಂತ ಸುಮ್ಮನೆ ಹಾಗೆ ಮುಂದೆ ಹೋಗ್ಬಿಟ್ಟು ನಂತರ ಬರುವಾಗ ಕುಯ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೂಗಳು ತುಂಬಾ ಬಿಟ್ಟಿದೆ, ಬಟ್ ಹೂಗಳೆಲ್ಲ ಕೆಳಗಡೆ ಉದುರ್ತಾ ಇವೆ. ಇದ್ರ ಮೇಂಟೆನೆನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ವೇಣು ಬಂದಿದ್ದರೆ ಹೇಳೋರು, ಬಟ್ ವೇಣು ಇಲ್ಲ ಇವಾಗ, ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಕೆಳಗಡೆ ಬಿದ್ದಂಥ ಬಳ್ಳಿಗಳನ್ನೆಲ್ಲ ಎತ್ತಾಕಬೇಕು. ಸುಮಾರು ಕೆಲಸ ಇದೆ ಇದಕ್ಕೂ ಕೂಡ. ಬಟ್ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಮಾರ್ಕೆಟಲ್ಲಿ ನೀವು ನಂಬ್ತಿರೋ ಇಲ್ವೋ, ಈ ಥರ ಹುಳ ಕಡೀತು ಅಂತ ಅಂದರೆ ಇದನ್ನು ತೊಗೊಳ್ಳಲ್ಲ ಯಾರು. ಏನು ಹುಳ ಕಡಿಬಾರ್ದು, ಅದು ನೀಟಾಗಿ ಇರಬೇಕು. ಆ ಥರದ ಹೀರೆಕಾಯಿಗಳನ್ನ ಮಾತ್ರ ತೊಗೊಳ್ತಾರೆ. ಲಾಸ್ಟ್ ಟೈಮ್ ಏನು ಹಾಕಿದ್ರು, ಅದು ಹುಳ ಕಡ್ದುಬಿಟ್ಟು ಹಾಗೆ ಕಡ್ದು ಹೊಲದಲ್ಲೇ ಹಾಕಿದ್ರು. ಸೊ ನಾವು ಏನು ಮಾರಾಟನೇ ಮಾಡೋಕ್ಕಾಗಿಲ್ಲ ನನಗೆ ಇಲ್ಲಿ ಸ್ವಲ್ಪ, ಯಾಕಂದರೆ ಹೊಲ ಆಗಿರೋದ್ರಿಂದ ಹಾವು ಅದು ಇದು ಎಲ್ಲ ಓಡಾಡ್ತಾ ಇರುತ್ತೆ, ಹೋಗೋಕ್ಕೆ ಭಯ ಆಗ್ತಾ ಉಂಟು. ತುಂಬ ಕಳೆ ಬೆಳೆದ್ಬಿಟ್ಟಿದೆ. ಸೊ ನಾನು ಇವಾಗ ಫ್ರಂಟ್ ಕ್ಯಾಮ್ರಾನ ಆಫ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹೊಲನ ಹಾಗೆ ತೋರಿಸ್ತಾ ಹೋಗ್ತೀನಿ ನಾನು ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಕ್ಯಾಮ್ರಾದಿಂದ. ಕಾಣಿಸ್ತಾ ಇರ್ಬೋದು ನಿಮಗೆ ಫುಲ್ಲು ಹೂಗಳಾಗಿದೆ, ಬಟ್ ಯಾವುದು ಕೂಡ ಸರಿಯಾಗಿ ಇಲ್ಲ ನೋಡಿ. ಇದೊಂದು ಸರಿ ಇದೆ ಅನಿಸುತ್ತೆ. ಓಕೆ, ಇದಕ್ಕೆಲ್ಲೂ ಹುಳ ಕಡ್ದಿಲ್ಲ. ಇದನ್ನು ಕುಯ್ಬೋದು, ಅವರು ಬಿಟ್ಟಿದ್ದಾರೆ. ಓನರ್ ಈ ಕಡೆ ಬಂದಿಲ್ಲ, ಮಹೇಶಣ್ಣ ಅಂತ ಅವ್ರದ್ದು ಇದು ಹೊಲ. ಕಾಣಿಸ್ತಾ ಇದೆಯಾ ನಿಮಗೆ? ತುಂಬ ತುಂಬ ಹೂವು ಚಂದದು, ಹೂಗಳಂತೂ ತುಂಬಾ ಆಗಿದೆ. ಈ ಥರ ಫ್ರೆಶ್ಶಾಗಿ ಕುಯ್ದು ಗಿಡದಿಂದ ಕುಯ್ದು ತಿನ್ನೋ ಮಜಾ ಮತ್ತು ತಿನ್ನೋ ಖುಷಿನೇ ಬೇರೆ ಅಲ್ವಾ? ನೀವು ಮಾರ್ಕೆಟಲ್ಲಿ ತೊಗೊಳ್ಳುವಾಗ ಅದು ಎಲ್ಲೆಲ್ಲಿಂದೋ ಬಂದು ಎಷ್ಟೋ ದಿನದ ಐಟಮ್ ಅಂದರೆ ತರಕಾರಿಗಳಿರುತ್ತೆ, ಅದನ್ನು ಮತ್ತೆ ನೀವು ತಂದು ಫ್ರಿಜ್ಜಲ್ಲಿ ಶೇಖರಣೆ ಮಾಡಿರ್ತೀರಾ ಅಲ್ವಾ? ಸೊ ನಿಜ ಒಂದು ಲೆಕ್ಕಕ್ಕೆ ನೋಡಿದರೆ ನಾನು ಪುಣ್ಯವಂತ ಅಂತ ಅಂದ್ಕೊತೀನಿ. ನನಗೆ ಇಲ್ಲಿ ಎಲ್ಲ ಥರದ ಒಂದು ವ್ಯವಸ್ಥೆನೂ ಇದೆ. ಓಕೆ, ಇಲ್ಲಿಗೆ ಎಂಡ್ ಆಗ್ತಾ ಇದೆ ಇದು. ಇವಾಗ ಎಂಡ್ ಆಗ್ತಾ ಬಂತು ಹೀರೆಕಾಯಿ ಹೊಲ. ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಬೀನ್ಸ್ ಹೊಲ. ಬೀನ್ಸ್ ಹೊಲನ ನಾನು ಲಾಸ್ಟ್ ಟೈಮ್ ನಿಮಗೆ ದೂರದಿಂದ ತೋರಿಸಿದ್ದೆ, ಇವಾಗ ಹತ್ತರಿಂದ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಿಮಗೆ ಬೀನ್ಸ್ ಹೊಲ ಇವಾಗ ಹತ್ತಿರ ಬಂತು ನೋಡಿ. ಬೀನ್ಸ್ ಕೂಡ ತುಂಬ ಆಗಿದೆ. ನಾನು ಬಟಾಣಿಗೆ ಕೊಯ್ಲಿಕ್ಕೆ ಅಂತ ಬೆಳಿಗ್ಗೆ ಹೋಗಿದ್ದೆ, ಹಾಗೆ ಬಟಾಣಿ ಕೊಯ್ಕೊ ಬಂದೆ. ಬೀನ್ಸನ್ನು ಕುಯ್ಕೊಂಡು ಹೋದರೆ ಪಲಾವ್ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಬೀನ್ಸ್ ಹೊಲಕ್ಕೆ ಬಂದೆ ಒಂದು ಸ್ವಲ್ಪ ಕುಯ್ಕೊಂಡು ಹೋಗೋಣ ಅಂತ. ನೋಡಿ ಈ ಥರ ಇದೆ ಬೀನ್ಸ್. ನಿಮಗೂ ಆಸೆ ಆಗ್ಬೋದು ಇಷ್ಟು ಫ್ರೆಶ್ಶಾಗಿ ಕುಯ್ಕೊಂಡು ತಿನ್ನೋಕೆ ಸಾಕತ್ ಮಜಾ ಇರತ್ತೆ ಕಣ್ರಿ. ನೋಡಿದ್ರಲ್ವಾ, ಇದು ಬಳ್ಳಿ, ಇದು ಈ ಥರ ಬಳ್ಳಿ ನೋಡಿ. ಇದು ಕೂಡ ಇದೇ ಥರ ಹಬ್ಸ್ತಾರೆ. ಇದರಲ್ಲಿ ಒಂದು ಎರಡು ಮೂರು ಥರ ಬೀನ್ಸ್ಗಳು ಬರುತ್ತಂತೆ, ಚಿಕ್ಕದು ಗಿಡದಲ್ಲೂ ಬರುತ್ತೆ. ಆ ಬೀನ್ಸ್ ಬೇರೆ, ಈ ಬೀನ್ಸ್ ಬೇರೆ. ಇದರ ವೆರೈಟಿ ಹೆಸರು ವೇಣು ಗೊತ್ತು, ವೇಣು ನನ್ನ ಜೊತೆಯಲ್ಲಿದ್ದರೆ ಕೇಳ್ತಿದ್ದೆ ನಾನು. ನೋಡೋಣ ನೆಕ್ಸ್ಟ್ ಟೈಮು.
ಕೇಳಿಬಿಟ್ಟು ಹೇಳ್ತೀನಿ. ಇದೊಂದು ವೆರೈಟಿ, ಇದು ಇದೇನು ಜಾಸ್ತಿ ಉದ್ದ ಆಗೋಲ್ಲ, ಒಂದಿಷ್ಟಿಷ್ಟೇ ಉದ್ದ ಆಗೋದು. ಪೂರ್ತಿ ಯಾವುದು ಏನೂ ಬೆಳೆದಿಲ್ಲ ಇನ್ನೂ ಕೂಡ, ಹಾಗೆ ಎಳೆದಿದೆ. ಬಟ್ ಆದರೂ ಕುಯ್ಕೋತೀನಿ, ಪಲಾವಿಗೆ ಸ್ವಲ್ಪ ಎಳೆದಿದೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಕುಯ್ತಾ ಇದ್ದೀನಿ. ಬೀನ್ಸ್ ಓಕೆ ಚೆನ್ನಾಗಿ ಬಂದಿದೆ ಇಲ್ಲಿ ಇವ್ರದ್ದು ಹೊಲದಲ್ಲಿ. ಇದು ಬಟಾಣಿ ಗಿಡ, ನಾನು ಬೆಳಿಗ್ಗೆ ಈ ಹೊಲಕ್ಕೆ ಬಂದು ಕೊಯ್ದಿದೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಇದನ್ನು ಕೂಡ ಇವಾಗ ಕೊಯ್ತಾ ಇದ್ದರು ಅವರ ಓನರು, ನಾನು ಅಲ್ಲಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಕೊಯ್ಕೊಂಡೆ. ನೋಡಿ ಇಷ್ಟೆತ್ತರ ಬಂದಿದೆ ಗಿಡ. ಬಟಾಣಿನ ಕಿತ್ಕೊಳ್ತಾ ಇದ್ದೀನಿ ಇವಾಗ, ಹಸಿ ಬಟಾಣಿ. ಇದು ಪಲಾವ್ ಮಾಡೋಕ್ಕೆ ತೊಗೊಳ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ಶುಂಠಿ ಕೂಡ ಹಾಕಿದ್ದಾರೆ. ಇದು ನಮ್ಮ ಮನೆ ರೈಟ್ ಸೈಡಲ್ಲಿ ಬರುತ್ತೆ. ಇದು ಕೂಡ ಒಂದು 1/4 ಎಕರೆಗೆ ಹಾಕಿದ್ದಾರೆ. ಇದು ಶುಂಠಿ ಗಿಡ, ಇದು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು. ಇವಾಗ ಇಷ್ಟು ಡೆವಲಪ್ ಆಗಿದೆ, ಇದಕ್ಕೆ ಕಳೆ ತೆಗೆದು ಮಣ್ಣೇರಿಸಿ ಕೊಟ್ಟಿದ್ದಾರೆ. ಇವಾಗ ಇನ್ನೂ ಕೆಲಸ ಇದೆ, ಇದು 1 ವರ್ಷದ ಬೆಳೆ ಅಂತೆ. ಸೊ 1 ವರ್ಷದ ತನಕ ಇದಕ್ಕೆ ಮೇಂಟೈನ್ ಮಾಡಬೇಕು. ಇಲ್ಲೆಲ್ಲ ಕಾಣಿಸ್ಬೋದು ನಿಮಗೆ, ನೀರು ಸಪ್ಲೈಗೆ ಈ ರೀತಿ ಜೆಟ್ಟನ್ನು ಕುಳಿಸಿದ್ದಾರೆ. ಓಕೆ, ಹಾಗಾದರೆ ನೋಡಿದ್ರಲ್ವ ಇಷ್ಟೊತ್ತು ಹೀರೆಕಾಯಿ ಮತ್ತು ಬೀನ್ಸ್ ಹೊಲನ ನಿಮಗೆ ವೀಡಿಯೋನ ತೋರಿಸಿದೆ ನಾನು. ತುಂಬ ಫ್ರೆಶ್ ಆಗಿ ನಾನು ವೆಜಿಟೇಬಲ್ನ ಕೊಯ್ಕೊಂಡು ಇವಾಗ ಪಲಾವ್ಗೋಸ್ಕರ ಇದನ್ನು ಕೊಯ್ತಾ ಇರೋದು. ಇನ್ನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಕೂಡ ಇದೆ ಏನದು ಹೂಕೋಸಲ್ಲ ಎಲೆಕೋಸು, ಕ್ಯಾಬೇಜ್. ಇನ್ನೂ ಬೇರೆ ಈರುಳ್ಳಿ ಹಾಕಿದ್ದಾರೆ, ಅದು ಕೂಡ ಮೇಲೆ ಪೈರು ಬಂದಮೇಲೆ ನಾನು ತೋರಿಸ್ತೀನಿ ಅದು ಯಾವ ಥರ ಬರುತ್ತೆ ಅಂತ. ಇವಾಗ ನಿಮಗೆ ಬೀನ್ಸಿಂದು ಅಂದಾಜು ಆಗಿರಬೇಕು, ಎಷ್ಟೋ ಜನರಿಗೆ ಬೀನ್ಸ್ ಗಿಡ ಹೇಗಿರುತ್ತೆ, ಇದನ್ನು ಯಾವ ರೀತಿ ಗೂಟ ಹುಗ್ದಿದ್ದಾರೆ, ಯಾವ ರೀತಿ ಬಳ್ಳಿ ಕಟ್ಟಿದ್ದಾರೆ, ಎಲ್ಲನೂ ನಿಮಗೆ ತೋರಿಸಿದ್ದೀನಿ ನಾನು. ಸೊ ಇದೊಂದು ಐಡಿಯಾ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಪೆಷಲ್ ನಮ್ಮ ಭಟ್ಕಳ ಕಡೆ ಜನರಿಗೆ ನಾನು ಇದನ್ನು ಈ ವಿಡಿಯೋನ ಡೆಡಿಕೇಟ್ ಮಾಡೋದು, ಬಿಕಾಸ್ ಅಲ್ಲಿ ಈ ಥರದ ಬೆಳೆಗಳನ್ನು ನಾವು ಬೆಳೆಯಲ್ಲಪ್ಪ ಅಲ್ವಾ. ಏನಂತೀರಾ ಭಟ್ಕಳ ಸೈಡವ್ರು, ಕಮೆಂಟ್ ಮಾಡಿ. ಚಿಕ್ಕಮಗಳೂರವರಿಗೆ ಇದೆಲ್ಲನೂ ಕಾಮನ್, ಬಟ್ ನಮ್ಮ ಭಟ್ಕಳ ಕಡೆ ಇವೆಲ್ಲ ತುಂಬಾ ಅಪರೂಪ. ಏನಿತ್ತು, ನಾವು ತರಕಾರಿ ಅಂಗಡಿಗೆ ಹೋಗ್ತೀವಿ ತೊಗೊಂಡು ಬರ್ತೀವಿ ಅಷ್ಟೇ, ಅದು ಕೂಡ ಒಣಗಿರುತ್ತೆ, ಇಷ್ಟೊಂದು ಫ್ರೆಶ್ ಎಲ್ಲಿರುತ್ತೆ. ಇದು ನೋಡಿ ಈಗ ಮುರಿದ್ರೆ ಸಾಕು ಟಕ್ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಹಾಗಾದರೆ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ತುಂಬ ಶಾರ್ಟ್ ವಿಡಿಯೋ, ಆದಷ್ಟು ಫುಲ್ ವಿಡಿಯೋನ ನೋಡಿ, ಎಲ್ಲ ಒಂದು ವಿಡಿಯೋನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಇದೆ ಹೂವಿನ ಗಿಡದ್ದು ತೋಟ ಕೂಡ ಇದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೇವಂತಿ ಹೂವನ್ನ ನೋಡ್ಬೋದು ನೀವು. ನಾವು ಕೂಡ ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ, ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಬರುತ್ತೆ. ಸೊ ಹಾಗಾದರೆ ಲೋಗನ್ನ ಮುಗಿಸ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್.